ಉರಿಗೌಡ್ರು ನಂಜೇಗೌಡ್ರು ಗೊತ್ತಾ ನಿಮಗೆ? ಕೇಳಿದ್ದೀರಾ ಉರಿಗೌಡ್ರು ನಂಜೇಗೌಡ್ರು ಟಿಪ್ಪು ಸುಲ್ತಾನ್ ಕೊಂದೋರು ಗೊತ್ತಾ? ಕೇಳಿಲ್ಲಲ್ಲ, ಜಾಸ್ತಿ ಕೇಳೋಕ್ಕೂ ಹೋಗ್ಬಿಡಿ, ಯಾಕಂದರೆ ಕಾಲ್ಪನಿಕ ಕತೆ ಅದು. ಒಂದು ಹೊಸ ಕತೆ ಹುಟ್ಕೊಂಡಿದೆ ಈಗ ಕರ್ನಾಟಕದ ಮಟ್ಟಿಗೆ. ನಿಮ್ಗೊಂದು ಅರಿವಿರಲಿ, ಕರ್ನಾಟಕದ ಬಹುತೇಕ ಪ್ರದೇಶಗಳು ಜಿಲ್ಲೆಗಳು ಓವರಾಲ್ ಆಗಿ ಒಕ್ಕಲಿಗರ ಡಾಮಿನೇಟ್ ಇರೋದು. ಒಕ್ಕಲಿಗರು ಅತಿ ಹೆಚ್ಚು ಡಾಮಿನೇಟ್ ಇದೆ. ಹಾಗೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಜಾತಿ ಅತಿ ಹೆಚ್ಚು ಸೆಕ್ಯುಲರ್ ಆಗಿದೆ ಅಂದರೆ ಅದು ಒಕ್ಕಲಿಗರು. ತಲೆಯಲ್ಲಿ ಇಟ್ಕೊಳ್ಳಿ, ಅತಿ ಹೆಚ್ಚು ಸೆಕ್ಯುಲರ್ ಆಗಿರೋ ಒಂದು ಜಾತಿ ಅಂತಿದ್ರೆ ಅದು ಒಕ್ಕಲಿಗರು. ಈ ಷಡ್ಯಂತ್ರ ಮಾಡ್ತಾವಲ್ಲ ಸಂಘ ಪರಿವಾರ, ಎಷ್ಟು ನೀಟಾಗಿ ಷಡ್ಯಂತ್ರ ಮಾಡ್ತಾರಂದ್ರೆ, ಟಿಪ್ಪುವನ್ನು ಕೊಂದಿದ್ದು ಉರಿ ಗೌಡ ನಂಜೆ ಗೌಡ ಅಂತ ಒಂದು ಫಿಟ್ಟಿಂಗ್ ಇಡ್ತಾರೆ. ತಲೆಯಲ್ಲಿ ಹಾಕ್ಕೊಳ್ಳಿ, ಉರಿ ಭಟ್ರು ನಂಜೆ ಭಟ್ರು ಅಂತ ಹೇಳೋಕೆ ಹೋಗಲಿಲ್ಲ. ಅವ್ರಿಗೆ ಗೊತ್ತಿದೆ, ಒಕ್ಕಲಿಗನನ್ನು ಮತ್ತು ಮುಸಲ್ಮಾನನನ್ನು ಎತ್ತಿ ಕಟ್ಟರೆ ಈ ರಾಜ್ಯದಲ್ಲಿ ಒಕ್ಕಲಿಗ ಕೋಮುವಾದಿ ಆದರೆ ಮಾತ್ರ ಅವರ ಬೇಳೆ ಬೇಯೋದಕ್ಕೆ ಸಾಧ್ಯ ಅನ್ನೋದು ಅವರ ಪಿತೂರಿ. ಇದನ್ನು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೆ ಉರಿಗೌಡ ನಂಜೇಗೌಡ ಅಂತ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ತಾರೆ. ನಾವು ಮಾಡೋ ತಪ್ಪೇನು ಗೊತ್ತಾ? ನಮ್ಮವರು ಬೇಡಪ್ಪಂತೆ ಚಿಂತಕರು ದೊಡ್ಡವರು ಇದ್ದಾರೆ, ಇಟ್ಸ್ ಗುಡ್. ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಯಾಕಂದರೆ ನಮ್ಮವರು ಅವರು. ಅವ್ರು ಹೇಳ್ತಾರೆ ಉರಿಗೌಡ ಮತ್ತು ನಂಜೇಗೌಡ ಇರೋದು ನಿಜ, ನಾವು ಹೇಳ್ತೀವಿ. ನಮ್ಮಂತ ಹುಡುಗರು ಬರೀತಾರೆ ಕಾಲ್ಪನಿಕ ಕಥೆಯನ್ನು ಕಟ್ಟಿದ್ದಾರೆ ಉರಿಗೌಡ ನಂಜೇಗೌಡ ಅಂತ. ಈ ಮಾತು ನಂಬೇಡಿ, ಸುಳ್ಳು ಹೇಳ್ತಾರೆ. ಇಂಥ ಸುಳ್ಳನ್ನು ಇವರು ಶತಶತಮಾನಗಳಿಂದ ಹೇಳ್ತಾ ಬಂದಿದ್ದಾರೆ. ನಮ್ಮನ್ನು ಒಳೆಯೋದಕ್ಕೋಸ್ಕರ ಈ ತಂತ್ರವನ್ನು ಮಾಡ್ತಾರೆ ಅಂತ ನಾವು ಬರಿತೀವಿ. ನಮ್ಮ ಒಳಗಡೆ ಇರುವವರು ಹೇಳ್ತಾರೆ ಉರಿಗೌಡ ನಂಜೇಗೌಡ ಇದ್ದರು, ಟಿಪ್ಪು ಫ್ಯಾಮಿಲಿಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ರು, ಅವರು ಟಿಪ್ಪು ಫ್ಯಾಮಿಲಿ ಜೊತೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ರು, ಒಕ್ಕಲಿಗರು ಹಾಗೂ ಮುಸಲ್ಮಾನರ ನಡುವೆ ಒಂದೊಳ್ಳೆ ಬಾಂಧವ್ಯ ಇತ್ತು ಅಂತ ಹೇಳಿ ಒಂದು ಬಾಂಧವ್ಯವನ್ನು ಬೆಸೆಯುವ ಪ್ರಯತ್ನವಾಗಿ ಒಂದು ಸುಳ್ಳನ್ನು ಅವರು ಬರೀತಾರೆ. ಆದರೆ ಅವ್ರು ಅರ್ಥ ಮಾಡ್ಕೋಬೇಕು ಹಿರಿಯರಿದ್ದಾರೆ, ನೀವಿಲ್ಲಿ ಉರಿಗೌಡ ನಂಜೇಗೌಡ ಇದ್ದಾರೆ ಅನ್ನೋ ಹೇಳುವ ಮೂಲಕ ಮುಸಲ್ಮಾನರು ಮತ್ತು ಒಕ್ಕಲಿಗರ ನಡುವೆ ಬಾಂಧವ್ಯ ಇದೆ ಅನ್ನುವಂಥದ್ದನ್ನು ಸಾಬೀತು ಮಾಡುವ ಪ್ರಯತ್ನದಲ್ಲಿ ನೀವು ಫೇಲ್ ಆಗ್ತಿದ್ದೀರಾ. ಹೇಗೆ ಅಂದರೆ ಉರಿಗೌಡ ಮತ್ತು ನಂಜೇಗೌಡನ ನೀವು ಜೀವ ಕೊಡ್ತಾ ಇದ್ದೀರಾ. ಉರಿಗೌಡ ಜೀವ ನಾಳೆ ಸಂಘ ಪರಿವಾರ ಹೇಳುತ್ತೆ ನೋಡಿದ್ರ. ಅಶ್ವತ್ಥನಾರಾಯಣ ಹೇಳ್ತಾನೆ ಸಿದ್ದರಾಮಯ್ಯನ ಕೊಲೆಗೆ ಸೂಪರಿ ಕೊಟ್ಟವನು, ಅವನು ಹೇಳ್ತಾನೆ ಉರಿಗೌಡ ಮತ್ತು ನಂಜೇಗೌಡ ಅಂತ ನಾನು ಹೇಳಿದ್ದಕ್ಕೆ ಸುಳ್ಳು ಅಂದ್ರಿ, ನೋಡಲ್ಲಿ ಎಡಪಂಥೀಯ, ನೋಡು ಅಲ್ಲಿ ಪ್ರಗತಿಪರ, ನೋಡು ನಮ್ಮ ವಿರೋಧಿಗಳೇ ಹೇಳ್ತಿದ್ದಾರೆ ಉರಿಗೌಡ ಮತ್ತು ನಂಜೇಗೌಡ ಇದ್ದಾರೆ ಅಂತ. ಆದರೆ ಕತೆ ತಿರುಚ್ತಿದ್ದಾರೆ ಉರಿಗೌಡ ನಂಜೇಗೌಡ ಟಿಪ್ಪುವನ್ನು ಕೊಂದು ಬರು. ನಾವು ಸೋಲೋದು ಯಾರಿಂದ ಅಂದರೆ ನಮ್ಮಿಂದನೇ, ನಮಗರಿವಿಲ್ಲದೆ ನಮ್ಮೊಳಗಿನ ತಪ್ಪಿನಿಂದ ನಮ್ಮ ಹುಂಬತನದಿಂದ ಏನೋ ಸಮರ್ಥನೆ ಮಾಡ್ಕೊಳಕ್ ಹೋಗಿ ಏನೋನೋ ಎಡವಟ್ಟು ಮಾಡ್ಕೊಳ್ಳುವಂತಹ ನಮ್ಮ ಬುದ್ಧಿಯನ್ನ ಶೂದ್ರ ಬುದ್ಧಿಯನ್ನ ನಾವು ಅಪ್ಡೇಟ್ ಆಗ್ತಿಲ್ಲ. ನಮ್ಮ ಸಮಸ್ಯೆ ನಿಮಗೆ ಯೋಚನೆ ಮಾಡಲೇ ಮಾತಾಡ್ಬಿಟ್ಟು ಮುಗೀತು. ಏಯ್ ಹೆಂಗೆ ಅವರು ಒಕ್ಕಲಿಗರನ್ನು ಮತ್ತು ಮುಸಲ್ಮರನ್ನು ಹೊಡೆಯಕ್ಕೆ ಟ್ರೈ ಮಾಡಿದ್ರು, ನಾನೊಂದು ಕತೆ ಬರೆದು ಒಂದು ಮಾಡಿದ್ದೀನಿ ಅಂತ ಗೊತ್ತಿಲ್ಲ. ಇಲ್ಲದ ಮನುಷ್ಯನನ್ನು ಸೃಷ್ಟಿ ಮಾಡಿ